ಸಿಕ್ಕಾಪಟ್ಟೆ ಫೇಮಸ್ ಜೊತೆಗೆ ಟ್ರೋಲಿಕರ ಫೇವರೇಟ್ ಎನಿಸಿಕೊಂಡಿರುವ ನಟಿ ರಶ್ಮಿಕಾ ಮಂದಣ್ಣ ಆಗಾಗ ಸಿನಿಮಾಗಿಂತ ಹೆಚ್ಚು ಟೀಕಾ ಪ್ರಹಾರಗಳಿಂದ ಚರ್ಚೆಯಲ್ಲಿ ಇರ್ತಾರೆ. ಹಲವೊಮ್ಮೆ ತಮ್ಮ ಪ್ರೀತಿಯ ವಿಚಾರವಾಗಿ ರೂಮರ್ಸ್ ಗಳಿಂದ ಕೂಡ ಸುದ್ದಿಯಲ್ಲಿರ್ತಾರೆ. ಹಾಗೆ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಇಬ್ಬರು ಕೂಡ ಪ್ರೀತಿ ಮಾಡ್ತಿದ್ದಾರೆ ಎಂಬ ಸುದ್ದಿ ಆಗಾಗ ಹರಿದಾಡ್ತಲೇ ಇರುತ್ತೆ. ಈ ರೂಮರ್ಸ್ ಅಗ್ನಿಗೆ ಬೆಂಕಿ ಸುರಿಯುವಂತೆ ಅನೇಕ ಬಾರಿ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಒಟ್ಟಿಗೆ ಪ್ರವಾಸ ಮಾಡಿರುವಂತಹ ವಿಡಿಯೋ ಫೋಟೋಗಳು ಕೂಡ ವೈರಲ್ ಆಗಿದೆ. ಹಲವೊಮ್ಮೆ ಹೋಟೆಲ್ ನಲ್ಲಿ ಕೂಡ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಇದೀಗ ಇಂದು ವ್ಯಾಲೆಂಟೈನ್ಸ್ ಡೇ ಆಗಿದ್ದು ರಶ್ಮಿಕಾ ಮಂದಣ್ಣ ತಮ್ಮ ಬೆಡ್ರೂಮಿನಿಂದಲೇ ತಮ್ಮ ವ್ಯಾಲೆಂಟೈನ್ ಅನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ಹೌದು, ಸದ್ಯ ಪುಷ್ಪ ಸಿನಿಮಾ ಹಾಗೂ ಬಾಲಿವುಡ್ ನ ಅನಿಮಲ್ ಸಿನಿಮಾದಲ್ಲಿ ರಶ್ಮಿಕಾ ಬ್ಯುಸಿ ಆಗಿದ್ದಾರೆ. ಈ ನಡುವೆ ಸೋಶಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನನ್ನ ವ್ಯಾಲೆಂಟೈನ್ ಯಾರು ಎಂದು ಗೆಸ್ ಮಾಡಿ ಎಂದು ಪ್ರಶ್ನೆ ಒಂದನ್ನ ಸ್ಟೋರಿ ಹಾಕಿದ್ರು. ನಟಿಯ ಪೋಸ್ಟ್ ಗಳಿಗೆ ಅಭಿಮಾನಿಗಳು ವಿಜಯ್ ದೇವರಕೊಂಡ ಅವರ ಹೆಸರನ್ನ ಹೇಳಿದ್ರು. ಇದೀಗ ಪ್ರೇಮಿಗಳ ದಿನವಾದ ಇಂದು ಕೊಡಗಿನ ಬೆಡಗೈ ನಟಿ ರಶ್ಮಿಕಾ ಮಂದಣ್ಣ ತಮ್ಮ ಬೆಡ್ರೂಮಿನಿಂದಲೇ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದು. ಇದರಲ್ಲಿ ನಟಿ ತನ್ನ ಮುತ್ತಿನ ನಾಯಿ ಜೊತೆ ಎಂಜಾಯ್ ಮಾಡುವುದನ್ನ ಕಾಣಬಹುದಾಗಿದೆ. ನಾಯಿಯ ಜೊತೆಗೆ ರಶ್ಮಿಕಾ ಮಂದಣ್ಣ ಆಟವಾಡ್ತಿದ್ದಾರೆ. ಈ ವಿಡಿಯೋಗೆ ನಿಮಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಂದು ಬರೆದಿದ್ದಾರೆ. ಈ ವಿಡಿಯೋ ಇದೀಗ ವೈರಲ್ ಆಗ್ತಿದೆ, ಹಾಗೆಯೇ ಟ್ರೋಲ್ ಕೂಡ ಆಗ್ತಿದೆ.